ಮೋಕ್ಷನ್ನ ವಶೀಕರಣ ಮಾಡಬೇಕು ಅಂದ್ರೆ ಅವನ ತಲೆ ಕೂದಲು ನನಗೆ ಬೇಕು. ಹಾಗೆ ನನ್ನ ಮಂತ್ರಶಕ್ತಿ ಅವನ ಮೇಲೆ ಪ್ರಭಾವ ತೋರಿಸ್ಬೇಕು ಅಂದ್ರೆ ನಾನು ಕೊಡುವಂತ ಕಾಡಿಗೆ ಮೋಕ್ಷನ ಪಾದಕ್ಕೆ ಹಚ್ಚೋ ಹಾಗ್ ಮಾಡ್ಬೇಕು ಅಣ್ಣ. ಆ ಕಾರ್ಯನ ನಾನು ಮಾಡ್ತೀನಿ ಕರಾಳಿ. ಹಾಗ್ ಮಾಡಿದ್ರೆ ಮಾತ್ರ ಮೋಕ್ಷನ್ನ ಆಕರ್ಷಿಸಿ ವಶೀಕರಣ ಮಾಡಬಹುದು ಅಣ್ಣ. ನೀವು ಆದಷ್ಟು ಬೇಗ ಹೋಗಿ ಈ ಕೆಲಸವನ್ನು ಮಾಡಿ. ಕಾಪಾಲಿಕ ಜೂಮ್ಲಕಟಕ ರೂಪಾಕ್ಷಿ ಜಯ ಮಹಂಕಾಳಿ. ಇದು ಅಣ್ಣ ಕಾಡಿಗೆಯ ಭರಣಿ. ಆಗಲಿ ಕರಾಳಿ, ನಿನ್ನ ಕಾರ್ಯ ಪೂರ್ಣಗೊಂಡ ಮೇಲೆ ಹೇಳ್ತೀನಿ. ಪೂರ್ಣ ಆಗ್ಲೇಬೇಕು ಅಣ್ಣ. ಆಗಲೇ ನಾನು ಪೂಜೆ ಶುರು ಮಾಡ್ಬೋದು. ಸಮಯನ ವ್ಯರ್ಥ ಮಾಡದೆ ಮೋಕ್ಷನ ತಲೆ ಕೂದಲನ್ನ ಇಲ್ಲಿಗೆ ತಗೊಂಡ್ ಬರ್ಬೇಕು. ಆಗ್ಲಿ ಕರಾಳಿ, ನಾನಿನ್ ಹೊರಡ್ತೀನಿ. ಪಂಚಮಿ ಎಲ್ಲಿ ಮೋಕ್ಷ? ಅವಳು ತಿನ್ಲೋ ಇಲ್ವೋ ಅಂತ ನೋಡ್ಕೋಬೇಕಾಗಿರೋದ್ ನೀನೇ ತಾನೆ. ಸಾರಿ ಶಬರಿ, ಅವಳು ರೂಮಲ್ಲಿಲ್ಲ, ಇಲ್ಲ ಇದ್ದಾಳೆ ಅಂತ ಅನ್ಕೊಂಡಿದ್ದೆ. ಪಂಚಮಿನ ನಾನ್ ಕರ್ಕೊ ಬರ್ತೀನಿ. ಆಯ್ತಪ್ಪ ಹೋಗು ಹೋಗು. ಯಾವ್ದಾದ್ರೂ ಹುತ್ತದತ್ರ ಹಾವಿಗೆ ಹಾಲು ಇಡ್ತಿರ್ತಾಳೆ, ನೀನ್ ಹೋಗಿ ಹೆಲ್ಪ್ ಮಾಡಮ್ಮ. ಹೌದೌದು, ಅವಳು ಬರೋ ಅಷ್ಟರಲ್ಲಿ ನಾವು ತಿಂದು ಹೊರಟ್ಬಿಡ್ಬೇಕು ಚಿತ್ರ. ಅವಳ ಕಣ್ ಮುಂದೆ ಇದ್ದ ತಿನ್ನೋದಕ್ಕಾಗಲ್ಲ. ಚಿಚಿ, ಇವನ್ ಅವಳ ಜೊತೆ ಹೇಗ್ ಬಾಳ್ತಿದ್ದಾನೋ. ಮಧ್ಯ ಗಾಳಿ ಕೂಡ ನುಸುಳಬಾರ್ದು ಪಂಚಮಿ. ನೋಡೋರ್ ಕಣ್ಣಿಗೆ ಮಾತ್ರ ನಾವಿಬ್ರು ಅಂತ ಅನಿಸ್ಬೇಕು. ನಿಮ್ಮ ಕಾರ್ಯಾಚರಣೆಯಲ್ಲಿ ಅಡಚಣೆ ಉಂಟಾಗಿ ನಿಮ್ಮ ಕಾರಣವಾಗಿ ಶತ್ರುಗಳ ಪ್ರಾಣ ಹೋಗದೇ ಇದ್ದರೆ ಆ ಕಾರ್ಯವನ್ನು ಉಳಿದ ನಾಗಕನ್ಯೆಯರು ನೆರವೇರಿಸುತ್ತಾರೆ. ನಿಮಗೆ ಕೊನೆಯದಾಗಿರುವಂತಹ ಅವಕಾಶ ನಾಳೆ ಮಾತ್ರವೇ. ನಾಳೆ ಒಂದೇ ದಿನ ಮೋಕ್ಷ ಅವರೇ, ನೀವು ಜೀವಂತವಾಗಿರೋದು. ಅದಾದ್ಮೇಲೆ ನಿಮ್ ಫೋಟೋ ಮಾತ್ರನೇ ಉಳಿಯೋದು.